Oh!
ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲೈಸಿಕೊಳ್ಳುವ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪಾಂಡವರು ನನ್ನ ಸಹೋದರಾದ ಪಕ್ಷದಲ್ಲಿ ಅವರೊಡನೆ ನಾನು ಯುದ್ಧ ಮಾಡಿದರೆ ಪ್ರವರವಾದಿ ನರಕಕ್ಕೆ ಬೀಳುವುದಿಲ್ಲವೇ? ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ಶ್ರೇಷ್ಠವಾದ ಚಂದ್ರಹಂಸವೇ ನಿನ್ನ ವಂಶ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವನೇ ನಿನ್ನ ಜನಕ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನಿನ್ನ ಹಿತ್ತ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು. ಕರ್ಣ, ಆ
ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೇ ನೀಚ, ಏನು ಕುಲದವರೆಂದು ತಿಳಿಯುವರು. ಅವರಿಗೆ ನಾನು ನಿಂತಿರುವ ನಿಮ್ಮ ವಿಚಾರವು ತಿಳಿದಿಲ್ಲವೇ ದೇವ? ತಿಳಿಯದು ಕರ್ಣ, ಈ ನಿನ್ನ ವಿಚಾರವು ನಿನ್ನ ತಾಯಿಗೂ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವಾ ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮಾತೃ ವಾತ್ಸಲ್ಯ ಉಂಟಾಗುವುದಲ್ಲ ಎಂದು ಹಾಗಾಗಿ ಹೇಳುತ್ತಿದ್ದರು. ಈಗ ತಾನೇ ನಿನ್ನ ವಿಚಾರವನ್ನೆಲ್ಲ ಆಕೆಗೆ ತಿಳಿಸಿ ಬಂದಿರುವೆನು ಕರ್ಣ. ಪರಮಾತ್ಮ, ಆಕೆಯು ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬರುವಳು ಕರ್ಣ. ಮನಸ್ಸನ್ನು ಮಾತ್ರ ನೋಯಿಸಬೇಡ. ಹಾಗಬಹುದು ಪರಮಾತ್ಮ, ನಾನಿನ್ನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಹಾಗಬಹುದು ಪರಮಾತ್ಮ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ದುಷ್ಕಳಂಕಗಳಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಸೇರುವೆಯೋ ಯಾರನ್ನು ತೊರೆಯುವೆಯೋ ನನಗೆ ಸೇರಿ, ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಥೈರ್ಯವನ್ನು ಮಾತ್ರ ನಾಶ ಮಾಡಿಕೊಳ್ಳಬೇಡ. ಹಾಗಬಹುದು, ನಾನಿನ್ನು ಬರಲೇ ಕರ್ಣ. ಹಾಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯದ. ಲೋಕೈಕ ಲೋಕೈಕ ವೀರರಾದ ಪಾಂಡವರು, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು, ಮಾಂದ್ರಿದೇವಿ ಕುಂತಿದೇವಿ ನನ್ನ ಜನನಿ ಜನರು, ಹೇ ಪಾಪಿ ಕರ್ಣ, ಧರ್ಮ ಧರ್ಮ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ, ಹೇ ಧರ್ಮರಾಯ, ಹೇ ಧರ್ಮರಾಯ, ನೀನು ನನ್ನ ಸಹೋದರನೇ. ಸಾವಿರಾರು ಹಾನಿಯ ಬಲವುಳ್ಳ ಹೇ ಭೀಮಸೇನಾ, ಭೀಮಸೇನಾ, ನೀನು ನನ್ನ ಸಹೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹದೇವರು, ನಕುಲ ಸಹದೇವರು ನನ್ನ ಅಣ್ಣ ತಮ್ಮಂದಿರೇ, ಹೇ ವಿಧಿ ಪಾರ್ಥ, ಪಲ್ಗುಣ, ಕಿರೀಟಿ, ಶ್ವೇತವಾಹನ, ಧನುಂಜಯ, ಭೀಮಸ್ತು, ಸವ್ಯಸಾಚಿ, ದಶನ ದಶಮನ್ನ ದಶನ ಮಗಳನ್ನು ಹೊತ್ತು ದಶ ದಿಕ್ಕು ದಶ ದಿಕ್ಕುಗಳಲ್ಲಿ ಬೆಳಗುತ್ತಿರುವ ನನ್ನ ಪರಮ ವೈರಿ ಪಾರ್ಥ, ಹೇ ಪಾರ್ಥ, ಹೇ ಪಾರ್ಥ, ನೀನು ನನ್ನ ಸಹೋದರನೇ. ಹೇ ಪಾರ್ಥ, ಹೇ ಪಾರ್ಥ, ಈ ಮಹಾಭಾರತ ಯುದ್ಧದಲ್ಲಿ ನಿನ್ನ ಶಿರಸ್ಸು, ನಿನ್ನ ಶಿರಸ್ಸು ಈ ರಕ್ತದ ಮಡುವಿನಲ್ಲಿ, ರಕ್ತದ ಮಡುವಿನಲ್ಲಿ, ಈ ರಕ್ತದ ಮಡುವಿನಲ್ಲಿ ಕೊಚ್ಚುವಾಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು, ಹೇಗೆ ನೋಡಲು ಪಾರ್ಥ? ಅಯ್ಯೋ, ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಈಗ ಬಂದು ಬಾಂಧವರು ಯಾರೆಂದು ತಿಳಿದ ಬಳಿಕ ಮನಸ್ಸಿಗೆಂತ
ಕುಟುಂಬದಲ್ಲಿ ಹುಟ್ಟಿ